ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಆದ ರಿಯಲ್ ಹಾರರ್ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಜೊತೆ ರಿಯಲ್ ಹಾರರ್ ಘಟನೆಯನ್ನು ಶೇರ್ ಮಾಡಿಕೊಂಡ ಆ ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಅವರ ಹೆಸರು, ಅವರು ಎಲ್ಲಿನವರು, ಯಾವ ಸ್ಟೇಷನ್, ಈ ರೀತಿ ಎಲ್ಲ ಡೀಟೇಲ್ಸ್ನ ಗೌಪ್ಯವಾಗಿಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನಿಲ್ಲಿ ಅವರ ಹೆಸರನ್ನು ಕಾನ್ಸ್ಟೇಬಲ್ ರಾಜಣ್ಣ ಅಂತ ಕರೀತಾ ಇದ್ದೀನಿ. ಆದರೆ ಅವರಿಗೆ ಅವತ್ತು ರಾತ್ರಿಯಾದ ಘಟನೆ ಸಿಕ್ಕಾಪಟ್ಟೆ ಭಯಂಕರವಾಗಿರುತ್ತೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ರಾಜಣ್ಣ ಅವ್ರಿಗೆ ಈ ಒಂದು ರಿಯಲ್ ಹಾರರ್ ಘಟನೆ ನಡೆದಿದ್ದು 2002. ಆಗ ರಾಜಣ್ಣ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ರಾಜಣ್ಣ ಎಂದಿನಂತೆ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಸುಮಾರು 8:30 ರಾಜಣ್ಣ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ನ ಪಿಕ್ ಮಾಡಿದ ರಾಜಣ್ಣ ಹೆಲೋ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ, ಸರ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಸ್ಪಾಟ್ನಲ್ಲೇ ಸತ್ತೋಗಿದ್ದಾನೆ ಸರ್, ಬೇಗ ಬನ್ನಿ ಅಂತ ಹೇಳ್ತಾನೆ. ಆಗ ರಾಜಣ್ಣ ಈ ವಿಷಯವನ್ನು ಸ್ಟೇಷನ್ SI ಹೇಳ್ತಾರೆ. ಅದಕ್ಕೆ ಆ ಸ್ಟೇಷನ್ SI ಹೌದಾ ಅಂತ ಹೇಳಿ ತಕ್ಷಣ ರಾಜಣ್ಣ ಜೊತೆ ಜೀಪ್ ಸ್ಟಾರ್ಟ್ ಮಾಡಿಕೊಂಡು ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಕಡೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ರಸ್ತೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಹಿಂದೆಯಿಂದ ಒಂದು ಲಾರಿ ಆ ವ್ಯಕ್ತಿಯನ್ನು ಗುದ್ದುಕೊಂಡು ಹೋಗಿರುತ್ತೆ. ಆದ್ದರಿಂದ ಆ ವ್ಯಕ್ತಿ ಅಲ್ಲೇ ಸ್ಪಾಟ್ನಲ್ಲೇ ಸತ್ತೋಗಿರ್ತಾನೆ. ಇನ್ನು ಲಾರಿಯ ಚಕ್ರ ಆ ವ್ಯಕ್ತಿಯ ತಲೆ ಮೇಲೆ ಹೋಗಿದ್ದರಿಂದ ಮುಖ ಗುರುತು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ, ಮುಖ ಪೂರ್ತಿ ಜಜ್ಜಿ ಹೋಗಿತ್ತು. ಆದರೆ ರಾಜಣ್ಣನಿಗೆ ಕೊಲೆ, ದರೋಡೆ, ಆಕ್ಸಿಡೆಂಟ್, ಸಾವು ಇದೆಲ್ಲ ನಾರ್ಮಲ್ ಆಗೋಗಿತ್ತು. ಸೊ ರಾಜಣ್ಣ ಮತ್ತೆ ಸ್ಟೇಷನ್ SI ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಹತ್ತಿರದ ಗವರ್ನಮೆಂಟ್ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ಸ್ ಬಾಡಿಗೆ ಪೋಸ್ಟ್ ಮಾರ್ಟಮ್ನ ಮಾಡಿ ಮಾರ್ಚುರಿಯಲ್ಲಿ ಇಟ್ಟಿರ್ತಾರೆ. ಆದರೆ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ಸ್ಟೇಷನ್ SI ರಾಜಣ್ಣ ಅವ್ರಿಗೆ ಹೇಗಾದರೂ ಮಾಡಿ ಬೆಳಗ್ಗೆ ಒಳಗೆ ಆ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವರ ಫ್ಯಾಮಿಲಿಗೆ ವಿಷಯ ಹೇಳಿ ಅಂತ ರಾಜಣ್ಣ ಅವರಿಗೆ ಸೂಚನೆಯನ್ನು ಕೊಟ್ಟು ಹೊರಟು ಹೋಗ್ತಾರೆ. ಅದಕ್ಕೆ ರಾಜಣ್ಣ ಓಕೆ ಸರ್ ಆಯಿತು ಅಂತ ಹೇಳ್ತಾರೆ. ಆದರೆ ರಾಜಣ್ಣ ಅವರ ಯೋಚನೆ ಏನಾಗಿತ್ತು ಅಂದರೆ ಮುಖ ಪೂರ್ತಿ ಜಜ್ಜಿ ಹೋಗಿದೆ, ಅವರು ಯಾರು ಅನ್ನೋದನ್ನು ಹೇಗಪ್ಪ ಕಂಡುಹಿಡಿಯೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿತ್ತು. ಹೀಗೆ ರಾಜಣ್ಣ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಹಾಸ್ಪಿಟಲ್ನಲ್ಲೇ ಅವತ್ತು ರಾತ್ರಿ ಉಳ್ಕೋತಾರೆ. ಟೈಮ್ ರಾತ್ರಿ 12 ಆಗೋಗುತ್ತೆ. ಹಾಸ್ಪಿಟಲ್ನಲ್ಲಿ ಇದ್ದ ಎಲ್ಲ ಡ್ಯೂಟಿ ಡಾಕ್ಟರ್ಗಳು ಕೆಲಸ ಮುಗಿಸ್ಕೊಂಡು ಅವರವರ ಮನೆಗೆ ಹೊರಟೋಗಿರ್ತಾರೆ. ಒಂದಿಬ್ಬರು ನರ್ಸ್ಗಳನ್ನು ಬಿಟ್ಟರೆ ಆ ಹಾಸ್ಪಿಟಲ್ನಲ್ಲಿ ಬೇರೆ ಯಾರೂ ಇರಲಿಲ್ಲ. ಈ ರೀತಿ ಇರುವಾಗ ರಾಜಣ್ಣ ಅವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಆಗ ರಾಜಣ್ಣ ಬಾತ್ರೂಮ್ಗೆ ಹೋಗೋಣ ಅಂತ ಹಾಸ್ಪಿಟಲ್ನಲ್ಲಿದ್ದ ಒಂದು ಬಾತ್ರೂಮ್ಗೆ ಹೋಗ್ತಾರೆ. ಆದರೆ ಆ ಬಾತ್ರೂಮ್ ಡೋರ್ ಮೇಲೆ ಇಂಗ್ಲೀಷ್ನಲ್ಲಿ ವಾಶ್ರೂಮ್ ನಾಟ್ ವರ್ಕಿಂಗ್ ಅಂತ ಬರೆದಿರ್ತಾರೆ. ಅದನ್ನು ನೋಡಿ ರಾಜಣ್ಣ ಬೇರೆ ಯಾವುದಾದ್ರೂ ಬಾತ್ರೂಮ್ ಇದೆಯೇನೋ ಅಂತ ಅಲ್ಲೇ ಇದ್ದ ನರ್ಸ್ನ ಕೇಳ್ತಾರೆ. ಅದಕ್ಕೆ ಅವರು ಹಾಸ್ಪಿಟಲ್ ಹಿಂದೆ 2 ಬಾತ್ರೂಮ್ ಇದೆ ಅಂತ ಹೇಳ್ತಾರೆ. ಆಗ ರಾಜಣ್ಣ ಹಾಸ್ಪಿಟಲ್ ಹಿಂದೆ ಇದ್ದ ಬಾತ್ರೂಮ್ನ ಹುಡ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲಿ 2 ಬಾತ್ರೂಮ್ ಇತ್ತು. ಆದರೆ ಅದರ ಸುತ್ತಮುತ್ತ ಮರ ಗಿಡಗಳು ದಟ್ಟವಾಗಿತ್ತು. ಒಂದೇ ಒಂದು ಚಿಕ್ಕ ಲೈಟ್ ಬಲ್ಬ್ ಮಾತ್ರ ಇತ್ತು. ಮತ್ತು ಆ ಬಾತ್ರೂಮ್ ಪೋಸ್ಟ್ ಮಾರ್ಟಮ್ ಮತ್ತು ಮಾರ್ಚುರಿ ರೂಮ್ಗೆ ಅಟ್ಯಾಚ್ ಆಗಿತ್ತು. ಸೊ ರಾಜಣ್ಣ ಬಾತ್ರೂಮ್ನಲ್ಲಿ ಕೂತ್ಕೋತಾರೆ. ಹೀಗೆ ಸ್ವಲ್ಪ ಸಮಯದ ನಂತರ ಯಾರೋ ಇದ್ದಕ್ಕಿದ್ದ ಹಾಗೆ ರಾಜಣ್ಣ ಕೂತಿದ್ದ ಬಾತ್ರೂಮ್ ಡೋರ್ನ ಧಪ್ ಅಂತ ಹೊಡಿತಾರೆ. ಆ ಶಬ್ದನ ಕೇಳಿಸ್ಕೊಂಡು ಬಾತ್ರೂಮ್ನಲ್ಲಿದ್ದ ರಾಜಣ್ಣ ಯಾರು ಯಾರದು ಅಂತ ಜೋರಾಗಿ ಕೂಗ್ತಾರೆ. ಆದರೆ ಯಾರೂ ಮಾತಾಡೋದಿಲ್ಲ. ಹೀಗೆ ಸ್ವಲ್ಪ ಸಮಯದ ನಂತರ ಮತ್ತೆ ಯಾರೋ ಜೋರಾಗಿ ಡೋರ್ ಮೇಲೆ ಹೊಡಿತಾರೆ. ಆಗ ರಾಜಣ್ಣ ಮತ್ತೆ ಯಾರದು ಅಂತ ಜೋರಾಗಿ ಗದರಿಸ್ತಾರೆ. ಆಗಲೂ ಕೂಡ ಯಾರೂ ಮಾತಾಡೋದಿಲ್ಲ. ಆಗ ರಾಜಣ್ಣ ಯಾರೋ ಹುಡುಗರಿರ್ಬೋದು ಅಂತ
ಸುಮ್ಮನೆ ಆಗ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ರಾಜಣ್ಣ ಅವರ ಕಿವಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಅದು ಹೇಗಿತ್ತು ಅಂದರೆ, ಯಾರೋ ಆ ಬಾತ್ರೂಮ್ ಸುತ್ತ ಜೋರು ಜೋರಾಗಿ ಉಸಿರಾಡ್ತಾ ಓಡಾಡ್ತಾ ಇರೋ ರೀತಿ ಅನಿಸುತ್ತೆ. ಆ ಶಬ್ದ ಕೇಳಿಸ್ಕೊಂಡ್ಮೇಲೆ ರಾಜಣ್ಣ ಅವರಿಗೆ ಇನ್ನೂ ಬಾತ್ರೂಮ್ನಲ್ಲೇ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ತಕ್ಷಣ ರಾಜಣ್ಣ ಕಾಲು ತೊಳ್ಕೊಂಡು ಆಚೆ ಬಂದು ನೋಡ್ತಾರೆ. ಆದರೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಅಲ್ಲಿ ರಾಜಣ್ಣ ಮತ್ತೆ ಒಂದು ಚಿಕ್ಕ ಬಲ್ಬ್ ಲೈಟ್ ಬಿಟ್ಟರೆ ಏನಂದರೆ ಏನೂ ಇರೋದಿಲ್ಲ. ಆಗ ರಾಜಣ್ಣ, ಇಲ್ಲಿ ಯಾರೂ ಇಲ್ವಲ್ಲ, ಮತ್ತೆ ಇನ್ಯಾರೋ ಡೋರ್ ಮೇಲೆ ಹೊಡೆದಿದ್ದು, ಜೋರು ಜೋರಾಗಿ ಉಸಿರಾಡಿಕೊಂಡು ಇಲ್ಲೆಲ್ಲ ಓಡಾಡಿದ್ದು ಯಾರು ಅಂತ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬಲ್ಬ್ ಲೈಟ್ ಆಫ್ ಆಗೋಗುತ್ತೆ. ಆಗಲೂ ಕೂಡ ರಾಜಣ್ಣ ಭಯ ಪಡದೆ ಏನೋ ಲೂಸ್ ಕನೆಕ್ಷನ್ ಇರ್ಬೋದು ಅಂತ ಅಂದ್ಕೊಂಡು ವಾಪಸ್ ಹಾಸ್ಪಿಟಲ್ ಒಳಗೆ ಹೋಗೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೆದೋಗುತ್ತೆ. ಅದೇನೆಂದರೆ, ರಾಜಣ್ಣ ಹೋಗ್ತಾ ಇರುವಾಗ ಯಾರೋ ಅವರ ಹಿಂದೆಯಿಂದ ಬಂದು ಅವರ ಕುತ್ತಿಗೆಯನ್ನು ಟಚ್ ಮಾಡಿದ ಹಾಗೆ ಅನಿಸುತ್ತೆ. ತಕ್ಷಣ ರಾಜಣ್ಣ ಹಿಂದೆ ತಿರುಗಿ ನೋಡ್ತಾರೆ, ಆದರೆ ಯಾರೂ ಇರೋದಿಲ್ಲ. ಮತ್ತೆ ರಾಜಣ್ಣ ಮುಂದೆ ತಿರುಗಿದಾಗ ಮತ್ತೆ ಅದೇ ರೀತಿ ಯಾರೋ ಹಿಂದೆಯಿಂದ ಅವರ ಭುಜವನ್ನು ಟಚ್ ಮಾಡಿದ ಹಾಗೆ ಅನಿಸುತ್ತೆ. ಆಗ ರಾಜಣ್ಣ ಮತ್ತೆ ಹಿಂದೆ ತಿರುಗಿ ನೋಡ್ತಾರೆ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಈಗ ರಾಜಣ್ಣ ಅವ್ರಿಗೆ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಜಣ್ಣ ಭಯದಲ್ಲೇ ಅಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಆಗ ರಾಜಣ್ಣ ಕೂತಿದ್ದ ಬಾತ್ರೂಮ್ ಹಿಂದೆಯಿಂದ ಯಾರೋ ಒಬ್ಬ ವ್ಯಕ್ತಿ ಇಣುಕಿ ನೋಡಿದ ಹಾಗೆ ಅನಿಸುತ್ತೆ. ಆದರೆ ಅದು ಯಾರು ಅಂತ ರಾಜಣ್ಣ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ರಾಜಣ್ಣ ಏನು ಅನ್ಕೋತಾರೆ ಅಂದರೆ, ಯಾರೋ ನನ್ನನ್ನು ಭಯ ಪಡಿಸೋದಕ್ಕೆ ಬಾತ್ರೂಮ್ ಹಿಂದೆ ಬಚ್ಚಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ ಬಾತ್ರೂಮ್ ಹತ್ತಿರಕ್ಕೆ ಹೋಗ್ತಾರೆ. ಆಗ ಆ ಬಾತ್ರೂಮ್ ಹಿಂದೆ ಇದ್ದ ಆ ವ್ಯಕ್ತಿ ಕೂಡ ಬಾತ್ರೂಮ್ ಗೋಡೆಯ ಮರೆಯಿಂದ ಆಚೆ ಬರ್ತಾನೆ. ಅದನ್ನು ನೋಡಿ ರಾಜಣ್ಣ ಅವರಿಗೆ ಭಯಕ್ಕೆ ಕೈ ಕಾಲೆಲ್ಲ ನಡುಗಿ ಹೋಗುತ್ತೆ. ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಕ್ಸಿಡೆಂಟ್ ಆಗಿ ಸತ್ತೋದ ಅದೇ ವ್ಯಕ್ತಿಯಾಗಿರ್ತಾನೆ. ಆ ದೃಶ್ಯವನ್ನು ನೋಡಿ ರಾಜಣ್ಣ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ. ಈ ರೀತಿ ಓಡಿ ಹೋಗುವಾಗ ರಾಜಣ್ಣ ಆಯ ತಪ್ಪಿ ಕೆಳಗೆ ಬಿದ್ದು ಹೋಗ್ತಾರೆ. ಕೆಳಗೆ ಬಿದ್ದ ರಾಜಣ್ಣ ಎದ್ದು ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಆ ವ್ಯಕ್ತಿ ಅಲ್ಲಿ ಇರೋದಿಲ್ಲ, ಮಾಯವಾಗಿ ಹೋಗಿರ್ತಾನೆ. ಆಗ ರಾಜಣ್ಣ ಆ ವ್ಯಕ್ತಿ ಎಲ್ಲೋದ ಅಂತ ಆ ಕಡೆ ಈ ಕಡೆ ನೋಡಿದಾಗ ವ್ಯಕ್ತಿ ರಾಜಣ್ಣನ ಪಕ್ಕದಲ್ಲಿದ್ದ ಒಂದು ಮರದಲ್ಲಿ ನೇತಾಡ್ತಾ ಇರ್ತಾನೆ. ಅದನ್ನು ನೋಡಿ ರಾಜಣ್ಣನಿಗೆ ಅದು ಮನುಷ್ಯ ಅಲ್ಲ, ದೆವ್ವ ಅಂತ ಗೊತ್ತಾಗುತ್ತೆ. ಸುತ್ತಮುತ್ತ ಇದ್ದ ಕಚ್ಚಿ ತಿನ್ನುವ ಕಗ್ಗತ್ತಲಲ್ಲಿ ಆ ದೆವ್ವ ಮರದಲ್ಲಿ ನೇತಾಡ್ತಾ ಇರೋದನ್ನು ನೋಡಿ ರಾಜಣ್ಣನಿಗೆ ಎದೆ ಬಡಿತವೇ ನಿಂತು ಹೋಗುತ್ತೆ. ರಾಜಣ್ಣ ಎಷ್ಟರ ಮಟ್ಟಿಗೆ ಭಯ ಬಿದ್ದಿದ್ರು ಅಂದರೆ, ಅವ್ರಿಗೆ ಮಾತಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ರಾಜಣ್ಣ ಭಯದಲ್ಲಿ ಜೋರಾಗಿ ಕಿರುಚಿ ಬಿಡ್ತಾರೆ. ರಾಜಣ್ಣ ಅವರ ಕಿರುಚಾಟವನ್ನು ಕೇಳಿಸ್ಕೊಂಡ ಹಾಸ್ಪಿಟಲ್ನಲ್ಲಿ ನೈಟ್ ಡ್ಯೂಟಿ ಮಾಡ್ತಾ ಇದ್ದ ನರ್ಸ್ ಒಬ್ಬರು ರಾಜಣ್ಣ ಹತ್ರ ಬಂದು, ಸರ್ ಏನಾಯಿತು ಸರ್ ಅಂತ ಕೇಳ್ತಾರೆ. ಅದಕ್ಕೆ ರಾಜಣ್ಣ ನಡೆದದ್ದನ್ನೆಲ್ಲ ನರ್ಸ್ ಹತ್ರ ಭಯದಲ್ಲೇ ವಿವರಿಸ್ತಾರೆ. ಆಗ ಆ ನರ್ಸ್ ರಾಜಣ್ಣ ಅವರಿಗೆ, ಏನು ಸರ್, ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದು ನೀವು ದೆವ್ವ ಭೂತ ಎಲ್ಲ ನಂಬ್ತೀರಾ, ತಮಾಷೆ ಮಾಡಬೇಡಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ರಾಜಣ್ಣ, ಅಯ್ಯೋ ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ನಿಜ, ನಾನು ನೋಡಿದ್ದು ನಿಜ, ನಾನು ಸಂಜೆ ಆಕ್ಸಿಡೆಂಟ್ ಆಗಿದೆ ಅಂತ ತಗೊಂಡು ಬಂದಿದ್ದ ವ್ಯಕ್ತಿ ದೆವ್ವ ಆಗಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಆ ನರ್ಸ್, ಬನ್ನಿ ಸರ್ ನನ್ನ ಜೊತೆ ಅಂತ ಹೇಳಿ ಹಾಸ್ಪಿಟಲ್ ಮಾರ್ಚುರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ಆ ವ್ಯಕ್ತಿಯ ದೇಹವನ್ನು ಮಾರ್ಚುರಿಯಲ್ಲಿ ಮಲಗಿಸಿ ಬಿಳಿ ವಸ್ತ್ರವನ್ನು ಆ ಬಾಡಿ ಮೇಲೆ ಹೊದಿಸಿರ್ತಾರೆ. ಅದನ್ನು ನೋಡಿ ರಾಜಣ್ಣನಿಗೆ ಭಯಕ್ಕೆ ಬೆವರು ಕಿತ್ಕೊಂಡು ಬರುತ್ತೆ. ಆದರೆ ಅವರು ಹೇಳೋದನ್ನು ಆ ನರ್ಸ್ ನಂಬೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ರಾಜಣ್ಣ ಸರಿ ಆಯಿತು ಅಂತ ಹೇಳಿ ಆ ನರ್ಸ್ ಜೊತೆನೇ ಹಾಸ್ಪಿಟಲ್ನಲ್ಲಿ ಅವತ್ತು ರಾತ್ರಿ ಕಾಲ ಕಳೀತಾರೆ. ನೆಕ್ಸ್ಟ್ ದಿನ ರಾಜಣ್ಣ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಫೈಲ್ ಆಗಿರುತ್ತೆ. ಆಗ ಮಿಸ್ಸಿಂಗ್ ಆಗಿರೋ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಅದೇ ವ್ಯಕ್ತಿ ಅಂತ ಗೊತ್ತಾಗುತ್ತೆ.
ನಂತರ ಆ ವ್ಯಕ್ತಿಯ ಬಾಡಿನ ಕುಟುಂಬಸ್ಥರಿಗೆ ಒಪ್ಪಿಸಲಾಗುತ್ತೆ. ಈಗಲೂ ಕೂಡ ರಾಜಣ್ಣ ಅದೇ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಅವರು ತಮಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಳ್ಳುವಾಗಲೂ ಅವರ ಧ್ವನಿಯಲ್ಲಿ ಭಯ ಅನ್ನೋದು ಇತ್ತು. ಅವರು ನನ್ನನ್ನು ಯಾವುದೇ ಡೀಟೇಲ್ಸ್ನ ವಿಡಿಯೋದಲ್ಲಿ ಹೇಳಬೇಡಿ ಅಂತ ನನಗೆ ಸೂಚನೆ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ರಾಜಣ್ಣ ಅನ್ನೋ ಹೆಸರನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಆದರೆ ಅವರ ರಿಯಲ್ ಹೆಸರೇ ಬೇರೆ ಇದೆ. ಇದು ಕರ್ನಾಟಕದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗೆ ಆದ ಒಂದು ರಿಯಲ್ ಗೋಸ್ಟ್ ಸ್ಟೋರಿ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.